ವಿರುದ್ಧವೇ ಸಂಸದ ಪ್ರತಾಪ್ ಸಿಂಹ ಕಿಡಿಕಾರಿದ್ದಾರೆ. ಸಿಎಂ ಸಿದ್ದರಾಮಯ್ಯ ವಿರುದ್ಧ ರೀಡೋ ಅರ್ಕಾವತಿ ಡಿನೋಟಿಫೈ ಆರೋಪ ಇತ್ತು, ಆದರೆ ಅಧಿಕಾರದಲ್ಲಿದ್ದಾಗ ತನಿಖೆಗೆ ಅನುಮತಿ ನೀಡಲಿಲ್ಲ. ಈ ವಿಚಾರಗಳನ್ನು ಮುಂದಿಟ್ಕೊಂಡು ಹೆದರಿಸಿದ್ರು ಅಷ್ಟೇ. ಅಂದರೆ ನೀವೆಲ್ಲ ಸೀನಿಯರ್ಸ್ ನಾಯಕರು ಅಡ್ಜಸ್ಟ್ಮೆಂಟ್ನಲ್ಲಿ ಇದ್ದೀರಾ ಅಂತ ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಅದೇ ಅಧಿಕಾರಕ್ಕೆ ಬಂದ ಕ್ಷಣ ನಮ್ಮವರನ್ನು ನೀವು ಎದುರಿಸ್ತೀರಾ, ನೀವೇ ಹೇಳಿದ್ರಲ್ಲ 40% ಸರ್ಕಾರ ಅಂತ, ಅದನ್ನು ಪ್ರೂವ್ ಮಾಡಿ ಅಂತ ವಾಗ್ದಾಳಿಯನ್ನು ಮಾಡಿದರು. ಪ್ರತಾಪ್ ಸಿಂಹ ಅಡ್ಜಸ್ಟ್ಮೆಂಟ್ ರಾಜಕೀಯ ಹೇಳಿಕೆ ಬಗ್ಗೆ ಸಿಟಿ ರವಿ ಪ್ರತಿಕ್ರಿಯಿಸಿದ್ದು, ಕೆಲವು ಸಂಗತಿಗಳನ್ನ ಮಾಧ್ಯಮಗಳ ಮುಂದೆ ಚರ್ಚೆ ಮಾಡಲಿಕ್ಕೆ ಆಗಲ್ಲ, ನಮ್ಮ ಪಕ್ಷದ ವೇದಿಕೆಯಲ್ಲಿ ಮಾತಾಡ್ತೀವಿ ಅಂತ ಜಾಣ ಉತ್ತರವನ್ನ ಕೊಟ್ಟಿದ್ದಾರೆ. ಕೆಲವು ಸಂಗತಿಯನ್ನ ಮಾಧ್ಯಮದ ಮುಂದೆ ಚರ್ಚೆ ಮಾಡಕ್ಕಾಗಲ್ಲ, ನಮ್ಮ ಪಕ್ಷದ ವೇದಿಕೆಯಲ್ಲಿ ಚರ್ಚೆ ಮಾಡ್ತೀವಿ, ಪಕ್ಷದ ವೇದಿಕೆಯಲ್ಲಿ ಚರ್ಚೆ ಮಾಡ್ತೀವಿ. ಎಲ್ಲ ರಾಜಕಾರಣಿಗಳು ಒಂದೇ ಅನ್ನೋದನ್ನ ನಾನು ಒಪ್ಪೋದಿಲ್ಲ. ಕೆಲವರು ಅಡ್ಜಸ್ಟ್ಮೆಂಟ್ ರಾಜಕಾರಣನ ಸದಾಕಾಲ ಮಾಡ್ಕೊಂಡು ಬಂದಿದ್ದಾರೆ. ಬಿಜೆಪಿ ಕಾಂಗ್ರೆಸ್ ಒಳ ಒಪ್ಪಂದ, ಸಂಸದ ಪ್ರತಾಪ್ ಸಿಂಹ ಹೇಳಿಕೆಗೆ ಕಾಂಗ್ರೆಸ್ ನಾಯಕರು ತಿರುಗೇಟನ್ನು ಕೊಟ್ಟಿದ್ದಾರೆ. ಒಳ ಒಪ್ಪಂದದ ಬಗ್ಗೆ ಏನಾದರೂ ಮಾಹಿತಿ ಇದ್ರೆ ಸ್ಪಷ್ಟವಾಗಿ ಅದನ್ನು ಬಹಿರಂಗಪಡಿಸಲಿ. ಸುಮ್ಮನೆ ಅವರು ಈ ಥರ ಹೇಳಿಕೆ ಕೊಟ್ಬಿಟ್ಟು ಯಾರ ಜೊತೆ ಒಳ ಒಪ್ಪಂದ ಮಾಡ್ಕೊಂಡಿದ್ದಾರೆ ಅಂತ ಸ್ಪಷ್ಟವಾಗಿ ಹೇಳಿ. ಆ ರೀತಿ ಆಗ್ತಕ್ಕಂಥ ಯಾವ ಪ್ರಶ್ನೆ ಉದ್ಭವ ಆಗೋದಿಲ್ಲ. ಈಗಾಗಲೇ ಹಲವಾರು ವಿಚಾರಗಳ ಬಗ್ಗೆ ನಾವೆಲ್ಲ ನೋಡ್ತಾ ಇದ್ದೀವಿ. ಎಲ್ಲಿ ತಪ್ಪಾಗಿದೆ ಅದನ್ನು ಖಂಡಿತವಾಗಿ ಸರಿಪಡಿಸುವಂಥದ್ದು, ಮತ್ತು ಎಲ್ಲಿ ಸರ್ಕಾರಕ್ಕೆ ನಷ್ಟ ಆಗಿದೆ ಮತ್ತು ಏನಾದರೂ ಲೋಪದೋಷಗಳಾಗಿದ್ರೆ ಅದನ್ನು ಸೂಕ್ತವಾದ ತನಿಖೆ ಮಾಡೋದಕ್ಕೆ ಸರ್ಕಾರ ಮುಂದೆ ಇದೆ, ಅದರ ಬಗ್ಗೆ ಎರಡು ಮಾತಿಲ್ಲ. ಅರ್ಥರಹಿತವಾದಂಥ ಮಾತುಗಳಿಗೆ ಪ್ರತಿಕ್ರಿಯೆ ಮಾಡಬೇಕಂತ ಅಗತ್ಯ ಇಲ್ಲ. ಎಲ್ಲಿ ಅಗತ್ಯ ಇದೆ, ಎಲ್ಲಿ ಕಾನೂನಿನ ಉಲ್ಲಂಘನೆ ಆಗಿದೆ, ಹಣಕಾಸಿನ ದುರ್ಬಳಕೆ ಆಗಿದೆ, ಎಲ್ಲಿ ವ್ಯಾಪಕವಾದಂಥ ಕಂಪ್ಲೇಂಟ್ಸ್ ಇದ್ದಾವೆ, ಖಂಡಿತವಾಗಿ ಸರ್ಕಾರ ಸೀರಿಯಸ್ಲಿ ವಿಲ್ ಲುಕ್ ಇನ್ ಟು ಆಲ್ ದಿಸ್ ಮ್ಯಾಟರ್. ನಾನು ಯಾರಿಗೆ ಪ್ರತಾಪ್ ಸಿಂಹ ಅವರಿಗೆ ವಿನಂತಿ ಮಾಡ್ಕೊತೇನೆ, ಅವ್ರು ಯಾರ್ಯಾರು ಅವ್ರು ಅಡ್ಜಸ್ಟ್ಮೆಂಟ್ ಮಾಡ್ಕೊ ಅವ್ರ ಹೆಸರನ್ನು ಸ್ವಲ್ಪ ಘೋಷಣೆ ಮಾಡಿರಿ ಅಂತ ನಾನು ಹೇಳ್ಬಿಡ್ತೇನೆ. ವಿನಂತಿ ಮಾಡ್ಕೊತೇನೆ, ಸುಮ್ಮನೆ ಹಿಂಗೆ ಹೇಳಬಾರ್ದಲ್ಲ. ಯಾರು ಹೊಸಬರಿಗೆ ಟಿಕೆಟ್ ನೀಡಿದಂಥ ಬಿಜೆಪಿ ನಾಯಕರ ವಿರುದ್ಧ ಸಂಸದ ರಮೇಶ್ ಜಿಗಜಿಣಗಿ ವಾಗ್ದಾಳಿಯನ್ನು ಮಾಡಿದ್ದಾರೆ. ಹೊಸಬರಿಗೆ ಟಿಕೆಟ್ ನೀಡಲಿಕ್ಕೆ ಸಲಹೆ ನೀಡಿದವನನ್ನ ನೇಣಿಗೆ ಹಾಕಿ ಇಲ್ಲವೇ ಕಾಲ್ ತೆಗೆದುಹಾಕಿ ಅಂತ ಸಂಸದ ಜಿಗಜಿಣಗಿ ಹೇಳಿದ್ದಾರೆ. 70 ಹೊಸಬರಿಗೆ ಟಿಕೆಟ್ ನೀಡಿ ಎಷ್ಟು ಸ್ಥಾನ ಗೆಲ್ಲಿಸಿದ್ರಿ ಅಂತ ಜಿಗಜಿಣಗಿ ಪ್ರಶ್ನೆಯನ್ನು ಮಾಡಿದ್ದಾರೆ. 70 ಮಂದಿಗೆ ಎಷ್ಟು ನೋಡ್ರಿ, ಭಾರಿ ವಿಚಿತ್ರ. 70 ಜನರಿಗೆ ಹೊಸ ಟಿಕೆಟ್ ಕೊಡೋ ಅವಶ್ಯಕತೆ ಏನಿತ್ತಪ್ಪ? ಎಲ್ಲರೂ ಕೊಡಬೇಕಪ್ಪ, ಎಲ್ಲೋ ಹೊಸಬರಿಗೆ ಕೊಡಬೇಕು, ಕೊಡಬಾರ್ದು ಅಂತ ನಾನು ಹೇಳಂಗಿಲ್ಲ. 70 ಜನರಿಗೆ ಕೊಟ್ಟು ಗೆದ್ರೆ ಎಟ್ಟಪ್ಪ ನೀವು? ಹಾಂ, 10 ಸೀಟ್ ಗೆದ್ರೆ 70ರಾಗ. ಮತ್ತು ನೀವು 70 ಪೂರ ಹಳಬರಿಗೆ ಕೊಟ್ಟಿದ್ರೆ ಅರ್ಧಕ್ಕೆ ಮೂವತ್ತೈದು ಸೀಟ್ ಬರ್ತಿದ್ದು. ಇದು ಎರಡನೇ ತಪ್ಪು. ಇದು ನಮ್ಮ ಪಕ್ಷದ ಕಡೆಯಿಂದ ಆಗಿರ್ತಕ್ಕಂಥದ್ದು ಅದು. ಇದು ಯಾರು ಇದಕ್ಕೆ ಸಲಹೆ ಮಾಡ್ಯಾರೋ, ಯಾರು ಏನು ಮಾಡ್ಯಾರೋ, ಅವ್ರಿಗೆ ಬಿಟ್ಟದ್ದು. ಅವ್ರಿಗೆ ಏನು ಮಾಡ್ತೀರಿ ನೀಣರೆ? ವಿದ್ಯುತ್ ದರ ಏರಿಕೆ ವಿಚಾರದಲ್ಲಿ ಮರುಪರಿಶೀಲನೆ ಮಾಡುವಂತೆ ಕಾಂಗ್ರೆಸ್ ಶಾಸಕ ತನ್ವೀರ್ ಸೇಠ್ ಪತ್ರವನ್ನು ಬರೆದಿದ್ದಾರೆ. ಸಿಎಂ ಸಿದ್ದರಾಮಯ್ಯಗೆ ಪತ್ರ ಬರೆದು ಮನವಿಯನ್ನು ಮಾಡಿರುವಂತಹ ಕಾಂಗ್ರೆಸ್ ಹಿರಿಯ ಶಾಸಕ ತನ್ವೀರ್ ಸೇಠ್ ಎರಡು ಪುಟಗಳ ಪತ್ರವನ್ನು ಬರೆದು ವಿದ್ಯುತ್ ದರ ಏರಿಕೆ ಮರುಪರಿಶೀಲಿಸುವಂತ ಒತ್ತಾಯವನ್ನು ಮಾಡಿದ್ದಾರೆ. ಈ ಹಿಂದೆ ಬಿಜೆಪಿ ಸರ್ಕಾರ ಮಾಡಿತ್ತು, ಆದರೆ ಜನಾಕ್ರೋಶ ಈಗ ಕಾಂಗ್ರೆಸ್ ಸರ್ಕಾರದ ಮೇಲೆ ಬಂದಿದೆ. ಸೊ ಹಾಗಾಗಿ ಮರುಪರಿಶೀಲನೆ ಮಾಡಿ ಅಂತ ಹೇಳಿದ್ದಾರೆ. ರಾಜ್ಯದಲ್ಲಿ ಮತ್ತೆ ಇಂದಿರಾ ಕ್ಯಾಂಟೀನ್ ಹಬ್ಬ ಜೋರಾಗ್ತಾ ಇದೆ. ರಾಜಧಾನಿಯಲ್ಲಿ ವಾರ್ಡ್ಗೆ ಒಂದರಂತೆ ಕ್ಯಾಂಟೀನ್ ಬರ್ತಾ ಇದ್ವು. ಇಂದಿರಾ ಕ್ಯಾಂಟೀನ್ ಫುಡ್ ಮೆನು ಬದಲಾವಣೆ ಆಗ್ತಾ ಇದೆ. ಈಗ ಇಂದಿರಾ ಕ್ಯಾಂಟೀನಲ್ಲಿ ವಾರಕ್ಕೊಮ್ಮೆ ಮೊಟ್ಟೆ ಕೊಡಲಿಕ್ಕೆ ಮನವಿಯನ್ನು ಕೂಡ ಮಾಡಲಾಗಿದೆ. ಸಾಮಾಜಿಕ ಕಾರ್ಯಕರ್ತ ಅಮರೇಶ್ ಅವರು ಸರ್ಕಾರಕ್ಕೆ ಮನವಿಯನ್ನು ಮಾಡಿದ್ದಾರೆ. ಬಡ ಶ್ರಮಿಕ ವರ್ಗದವರಿಗೆ ಇಂದಿರಾ ಕ್ಯಾಂಟೀನ್ ಆಸರೆ ಆಗಿದೆ. ಅಪೌಷ್ಟಿಕತೆ ಹೋಗಲಾಡಲಿಸಲಿಕ್ಕೆ ವಾರಕ್ಕೊಮ್ಮೆ ಮೊಟ್ಟೆಯನ್ನು ಕಡಿಮೆ ಬೆಲೆಗೆ ಕೊಡುವಂತೆ ಮನವಿಯನ್ನು ಮಾಡಿದ್ದಾರೆ. ವಾರಕ್ಕೊಮ್ಮೆ ಚಿಕನ್ ಇಲ್ಲವೇ ಮಟನ್ ಕೂಡ ಕಡಿಮೆ ಬೆಲೆಗೆ ಕೊಡುವಂತೆ ಮನವಿಯನ್ನು ಮಾಡಲಾಗಿದೆ. ಸಾಮಾನ್ಯವಾಗಿ ಬಡವರು ಅವ್ರಿಗೆ ಸರಿಯಾದ ರೀತಿಯಲ್ಲಿ ಶ್ರಮಜೀವಿಗಳು ಸರಿಯಾದ ರೀತಿಯಲ್ಲಿ ಅವರಿಗೆ ಪೌಷ್ಟಿಕಾಂಶಗಳು ಇರತಕ್ಕಂಥ ಫುಡ್ ಸಿಗಲ್ಲ. ಈಗೇನು ಅವ್ರು ಮಾಡಿ ತೊಂದರೆ ಆಗ್ತಿದ್ದಾರೆ ಅಂತ ಏನು ಒಳ್ಳೆ ಪೌಷ್ಟಿಕಾಂಶದ ಫುಡ್ಗಳಲ್ಲ. ಆದ್ದರಿಂದ ವಾರಕ್ಕೆ ಎರಡು ದಿನ ಇವರು ನಾನ್ ವೆಜ್ ಕೊಟ್ಟರೂ ಒಳ್ಳೆಯದೇ. ಸರ್ಕಾರಕ್ಕೆ ಏನಂತ ಏನು ಹೊರೆ ಆಗಲ್ಲ. ನಾನ್ ವೆಜ್ ಕೊಟ್ಟರೆ ಬಡವರು ತಿನ್ಕೋತಾರೆ. ಅದಕ್ಕೆ ತಕ್ಕನಾದ ಸಣ್ಣ ನಾಮಿನಲ್ ರೇಟ್ ಫಿಕ್ಸ್ ಮಾಡಿ ಕೊಟ್ಟರೆ ಚೆನ್ನಾಗಿರ್ತದೆ ಅಂತೇಳಿ ನನ್ನ ಭಾವನೆ. ಆ ರೀತಿ ನಾನು ಈಗ ಸರ್ಕಾರಕ್ಕೂ ಪತ್ರ ಬರೆದಿದ್ದೀನಿ, ಅದನ್ನು ಪತ್ರನ ಸರ್ಕಾರಕ್ಕೆ ಕಳಿಸ್ತಾ ಇದ್ದೀನಿ. ಆ ರೀತಿ ಪರಿಶೀಲನೆ ಮಾಡಿ. ವಿದ್ಯುತ್ ದರ ಹೆಚ್ಚಳ ವಿರೋಧಿಸಿ ಬೆಳಗಾವಿ ಕೈಗಾರಿಕೋದ್ಯಮಿಗಳು ಪ್ರತಿಭಟನೆ ನಡೆಸಿದ್ದು, ಈ ಹಿನ್ನೆಲೆಯಲ್ಲಿ ಹೆಸ್ಕಾಂ MD ಮೊಹಮ್ಮದ್ ರೋಷನ್ ಕೈಗಾರಿಕೋದ್ಯಮಿಗಳ ಜೊತೆ ಸಭೆಯನ್ನು ನಡೆಸಿದ್ರು. ಕೈಗಾರಿಕೋದ್ಯಮಿಗಳಿಗೆ ಇರುವಂತಹ ಗೊಂದಲದ ಬಗ್ಗೆ ಮನವರಿಕೆ ಮಾಡಿಕೊಡಲಿಕ್ಕೆ
ಇಸ್ಕಾಂ ಎಂಡಿ ಮೊಹಮ್ಮದ್ ರೋಷನ್ ಯತ್ನಿಸಿದ್ದಾರೆ. ಈ ವೇಳೆ ಇಷ್ಟೊಂದು ಬಿಲ್ ಕಟ್ಟೋಕೆ ಆಗಲ್ಲ ಅಂತ ಹೇಳಿದ್ದಾರೆ ಕೈಗಾರಿಕೋದ್ಯಮಿಗಳು. ಕಾಂಗ್ರೆಸ್ ಪಕ್ಷ ಕೊಟ್ಟಿದ್ದಂಥ ಗ್ಯಾರಂಟಿ ಯೋಜನೆಯಲ್ಲಿ ಮಹಿಳೆಯರಿಗೆ 2,000 ನೀಡುವಂತ ಗೃಹಲಕ್ಷ್ಮಿ ಯೋಜನೆಗೆ ದಿನಗಣನೆ ಶುರುವಾಗಿದೆ. ಬ್ಯಾಂಕ್ ಮತ್ತು ಪೋಸ್ಟ್ ಆಫೀಸ್ ಫುಲ್ ರಶ್ ಆಗ್ತಾ ಇದೆ. ಯೋಜನೆ ಪಡೆಯಲಿಕ್ಕೆ ತುದಿಗಾಲಿನಲ್ಲಿ ನಿಂತಿದ್ದಾರೆ ಮಹಿಳೆಯರು. ಬಾಗಲಕೋಟೆ ಜಿಲ್ಲೆಯಲ್ಲಿ ಪೋಸ್ಟ್ ಆಫೀಸ್ ಮತ್ತು ಬ್ಯಾಂಕ್ಗಳಲ್ಲಿ ಮಹಿಳೆಯರ ದಂಡೆ ಸೇರಿತ್ತು. ಆಧಾರ್ ತಿದ್ದುಪಡಿ, ಪ್ಯಾನ್ ಕಾರ್ಡ್ ಲಿಂಕ್ ಸೇರಿದಂತೆ ದಾಖಲೆ ಸರಿಪಡಿಸಿಕೊಳ್ಳಿಕ್ಕೆ ಕ್ಯೂನಲ್ಲಿ ನಿಲ್ತಾ ಇದ್ದಾರೆ. ಕೋಲಾರದಲ್ಲಿ ಸಿಎಂ ಸಿದ್ದರಾಮಯ್ಯ ವಿರುದ್ದ ಮಂಗಸಂದ್ರ ಗ್ರಾಮದ ಸ್ತ್ರೀ ಶಕ್ತಿ ಸಂಘದ ಮಹಿಳೆಯರು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಎಲ್ರಿಗೂ ಫ್ರೀ ಅಂತಾರೆ, ಆದರೆ ನಮಗೆ ಕೊಟ್ಟ ಭರವಸೆ ಈಡೇರಿಸಿಲ್ಲ. ಮಹಿಳೆಯರಿಗೆ ಬಸ್ ಫ್ರೀ ಕೊಟ್ಟು ಕರೆಂಟ್ ಬಿಲ್ ಹೆಚ್ಚಿಗೆ ಮಾಡಿದ್ದಾರೆ ಅಂತ ಕಿಡಿಕಾರಿದ್ದಾರೆ. ಈಗ ಟ್ಯಾಕ್ಸ್ ಕಟ್ಟೋರ ಮನೆಗೆ ಏನು ಫ್ರೀ ಇಲ್ಲ ಅಂತಿದ್ದಾರೆ. ಒಂದು ಕೈಯಲ್ಲಿ ಕೊಟ್ಟು ಮತ್ತೊಂದು ಕೈಯಲ್ಲಿ ಕಿತ್ಕೋತಾ ಇದ್ದಾರೆ. ಮಹಿಳಾ ಸಂಘದ ಸಾಲ ಮನ್ನಾ ಮಾಡುವುದಾಗಿ ಕೋಲಾರದಲ್ಲಿ ಸಿದ್ದರಾಮಯ್ಯ ಹೇಳಿದ್ದಾರೆ. ಈಗ ನುಡಿದಂತೆ ಸಿದ್ದರಾಮಯ್ಯ ನಡೆಯಲಿ, ನಾವು ಅಲ್ಲಿವರೆಗೂ ಕೂಡ ಸಾಲ ವಾಪಸ್ ಕಟ್ಟಲ್ಲ ಅಂತ ಹೇಳಿದ್ದಾರೆ. ಬೆಳಿಗ್ಗೆ ಬಿಲ್ಗಳು ಬಂದವ್ರೆ 350 ಬರ್ತಾ ಇದ್ದ 650 ಬಿಲ್ ಬಂದಿತ್ತು, 1-2 2,000 ಕೊಡ್ತೀವಿ ಅದು ಇದು ಎಂತೆಲ್ಲ ಹೇಳಿದ್ರಲ್ಲ, ಅವರು ಎರಡು ಕೈಯಲ್ಲಿ ತಗೊಳ್ಳೋ ಕಿತ್ಕೊಳ್ತಾರೆ, ಬಲ್ ಕೈಯಲ್ಲಿ ನಮ್ಗೆ ಮತ್ತೆ ಕೊಡ್ತಾರೆ. ಇದೆಲ್ಲ ನಮ್ಗೆ ಬೇಕಾ ರೈತರಿಗೆ? ಸ್ತ್ರೀ ಶಕ್ತಿ ಸಂಘದೆಲ್ಲನೂ ಮನ್ನಾ ಮಾಡ್ತೀವಿ ಅಂತ ಹೇಳಿದ್ರೆ ಅದು ಮಾಡಲಿಲ್ಲ. ನಾನು ಗೆದ್ರೆ ಎಲ್ಲ ಫ್ರೀ ಅಂತ ಹೇಳ್ತಿದ್ದಾರೆ, ಯಾವುದು ಫ್ರೀ ಅಂತ ಕೊಡ್ತಾ ಇಲ್ವಲ್ಲ. ಬಸ್ಸಲ್ಲಿ ಮಹಿಳೆಯರಿಗೆಲ್ಲ ಫ್ರೀ ಅಂದ್ಬಿಟ್ಟು ಅದರಲ್ಲಿ ಇದೆಲ್ಲನೂ ಇದ್ರ ಮೇಲೆ ಹೆಚ್ಚು ಮಾಡ್ಕೊಂಡೋದ ಅದ್ರಲ್ಲಿ ಕಡಿಮೆ ಮಾಡ್ತೀವಿ. ಎಲ್ಲಿ ಕಡಿಮೆ ಮಾಡ್ತಾ ಇದ್ದಾರೆ ಅವರು? ನೋ ಎಂಟ್ರಿಯಲ್ಲಿ ಬಂದಿದ್ದಲ್ಲದೆ ಸಂಚಾರಿ ಸಿಬ್ಬಂದಿಗಳಿಗೆ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿರುವಂತಹ ಘಟನೆ ಎಚ್ ಎಲ್ ಬಳಿ ಇರುವಂತಹ ಜೋಳ ಜೀವಿಕ ಆಸ್ಪತ್ರೆ ಬಳಿ ನಡೆದಿದೆ. ಒನ್ವೇನಲ್ಲಿ ಬಂದಿದ್ದಂಥ ಬೈಕ್ ಸವಾರನನ್ನ ತಡೆದಿದ್ದಂಥ ಸಂಚಾರಿ ಪೊಲೀಸ್ ಕಾನ್ಸ್ಟೇಬಲ್ಗೆ ನಡು ರಸ್ತೆಯಲ್ಲೇ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದೆ. ಟ್ಯಾಕ್ಸ್ ಕಟ್ತೀನಿ ಅಂತ ಹೇಳಿ ದರ್ಪ ಮೆರೆದಿದ್ದಾನೆ ವಾಹನ ಸವಾರ. ಹೀಗಾಗಿ ಎಚ್ ಎಲ್ ಪೊಲೀಸ್ ಠಾಣೆಗೆ ದೂರನ್ನು ನೀಡಿದಂಥ ಸಂಚಾರಿ ಸಿಬ್ಬಂದಿ ದೂರಿನ ಅನ್ವಯ ದ್ವಿಚಕ್ರ ವಾಹನ ಸವಾರನನ್ನು ವಶಕ್ಕೆ ಪಡೆದು ವಾಹನವನ್ನು ಸೀಸ್ ಮಾಡಿದ್ದಾರೆ. ಪೊಲೀಸರು ಕರೆಕ್ಟ್ ಆಗಿ ಮಾಡಿದ್ದಾರೆ. ಕಾಲೇಜಿನಲ್ಲಿ ಕಿರು ಪರೀಕ್ಷೆ ನಡೀತಾ ಇದ್ದ ವೇಳೆ ಕಾಪಿ ಮಾಡಿದ್ದಕ್ಕೆ ಕಾಲೇಜು ಆಡಳಿತ ಮಂಡಳಿ ವಿದ್ಯಾರ್ಥಿನಿ ಮೇಲೆ ಮನಸ್ಸೋ ಇಚ್ಛೆ ಹಲ್ಲೆಯನ್ನ ಮಾಡಿದ್ದಾರಂತೆ. ಹೀಗಂತ ಹಲ್ಲೆಗೊಳಗಾದಂತ ವಿದ್ಯಾರ್ಥಿನಿ ಆರೋಪವನ್ನು ಮಾಡಿದ್ದಾರೆ. ಚಿಕ್ಕಮಗಳೂರು ತಾಲೂಕಿನ ಅಲ್ಲಂಪುರ ಬಿಂದು ಹಲ್ಲೆಗೊಳಗಾದಂತ ವಿದ್ಯಾರ್ಥಿನಿ ಚಿಕ್ಕಮಗಳೂರು ನಗರದ ಎಐಟಿ ವೃತ್ತದಲ್ಲಿರುವಂತಹ ಖಾಸಗಿ ಪ್ಯಾರಾ ಮೆಡಿಕಲ್ ಕಾಲೇಜಿನಲ್ಲಿ ಪ್ರಥಮ ವರ್ಷ ಓದ್ತಾ ಇರುವಂತಹ ಬಿಂದು ಕಾಪಿ ಹೊಡೆದ್ಲು ಅಂತ ಪ್ರತ್ಯೇಕ ರೂಮಿಗೆ ಕರ್ಕೊಂಡು ಹೋಗಿ ಹಲ್ಲೆಯನ್ನು ಮಾಡಿದ್ರಂತೆ. ಪ್ರಜ್ಞೆ ತಪ್ಪಿ ಬಿದ್ದಾಗ ನಾಟಕ ಆಡ್ತಿದ್ದಾಳೆ ಅಂತ ಬಕೆಟ್ನಲ್ಲಿ ನೀರು ತಂದು ಸುರಿದ್ರಂತೆ. ಕೆನ್ನೆಗೆ ಹೊಟ್ಟೆಗೆಲ್ಲ ಹೊಡೆದ್ರು ಅಂತ ವಿದ್ಯಾರ್ಥಿನಿ ಆರೋಪವನ್ನು ಮಾಡಿರುವಂಥದ್ದು. ವಿದ್ಯಾರ್ಥಿನಿಯ ಆರೋಪವನ್ನು ಕಾಲೇಜು ಆಡಳಿತ ಮಂಡಳಿ ಸಾರಸಗಟಾಗಿ ತಿರಸ್ಕಾರವನ್ನು ಮಾಡಿದ್ದಾರೆ. ಸ್ವಲ್ಪ ಏನೋ ನೋಡ್ಕೊಂಬರ್ದೆ, ಅದಕ್ಕೆ ಸುಮ್ಮನೆ ಆದರೂ ಸರ್, ಮತ್ತೆ ಏನು ಮಾತಾಡಿಲ್ಲ ಮ್ಯಾಮು. ಅಷ್ಟೊತ್ತಿಗೆ ನನಗೆ ಹುಷಾರಿಲ್ಲ, ಬೇರೆ ತಲೆಯಲ್ಲಿ ನರ ವೀಕ್ ಅಂತೇಳಿ ಶಿವಮೊಗ್ಗಕ್ಕೆಲ್ಲ ಹೋಗಿದ್ದೆ ಸರ್, ಮತ್ತೆ ಅನ್ಕಾನ್ಷಿಯಸ್ ಆಗಿ ಬಿದ್ದುಬಿಟ್ಟೆ ಸರ್. ಮತ್ತೆ ಫ್ರೆಂಡ್ಸ್ ಎಲ್ಲ ಮ್ಯಾಮ್ ಅವಳು ಬಿದ್ದಳು, ಅವಳು ನಾಟಕ ಮಾಡ್ತಿರೋದು ಅಂದರು ಸರ್. 12 ಬಿದ್ದವಳು ಸರ್ ನಾನು, 12 ಬಿದ್ದು 12:20 ತನಕನೂ ಮ್ಯಾಮ್ ಏನು ರೆಸ್ಪಾನ್ಸು ಮಾಡಿಲ್ಲ. ಕೆಟ್ಟಲ್ಲಿ 3 ಬಕೆಟ್ ನೀರು ತೊಗೊಂಡು ಸುರಿದ್ರು ಸರ್, ಸುರಿದ್ಬಿಟ್ಟು ಸರಿ ಅವಾಗ ಸರಿ ಕೆನ್ನೆಗೆಲ್ಲ ಹೊಡೆದ್ರು ಸರ್ ಮ್ಯಾಮ್, ಇಲ್ಲಿಗೆ ಕೆನ್ನೆಗೆ ತಲೆಗೆ ಹೊಟ್ಟೆಗೆಲ್ಲ ಸರಿಯಾಗಿ ಹೊಡೆದ್ರು ಸರ್, ನಡೀತಿತ್ತು. ಸಿಲಿಕಾನ್ ಸಿಟಿಯಲ್ಲಿ ಒಂದು ಕಡೆ ಅಪರಾಧ ಕೃತ್ಯಗಳು ಜಾಸ್ತಿ ಆಗ್ತಾನೆ ಇದೆ. ಕೇಸ್ಗಳಲ್ಲಿ ವೆಹಿಕಲ್ಗಳನ್ನು ಸಹ ಪೊಲೀಸರು ಸೀಸ್ ಮಾಡ್ತಾನೆ ಇದ್ದಾರೆ. ಆದರೆ ಸೀಸ್ ಮಾಡಿರುವಂಥ ವೆಹಿಕಲ್ಗಳನ್ನು ನಿಲ್ಲಿಸೋಕೆ ಸ್ಟೇಷನ್ಗಳಲ್ಲಿ ಜಾಗವೇ ಇಲ್ಲ. ಒಂದು ವಾರದಿಂದ ಮಲ್ಲೇಶ್ವರಂನ ಜಕ್ಕರಾಯನ ಕೆರೆಗಳಿಗೆ ಬರ್ತಾ ಇದ್ದಾವೆ ಸಾಲು ಸಾಲು ವಾಹನಗಳು. ಒಂದೇ ವಾರದಲ್ಲಿ ಸುಮಾರು 4,000 ಅಧಿಕ ವಾಹನಗಳು ಬಂದಿದ್ದಾವೆ. ಇಲ್ಲಿ ಭದ್ರತೆಗೆ ಅಂತ ಬರೀ 4 ಸಿಬ್ಬಂದಿಗಳನ್ನು ಮಾತ್ರ ನಿಯೋಜನೆ ಮಾಡಲಾಗಿದೆ. ಡೇ ಟೈಮ್ನಲ್ಲಿ ಇಬ್ಬರು ಇದ್ದರೆ ನೈಟ್ ಟೈಮ್ನಲ್ಲಿ ಇಬ್ಬರು ಇರ್ತಾರೆ. ಇಲ್ಲಿ ನೇಮಕ ಆಗಿರುವಂಥ ಸಿಬ್ಬಂದಿಗೆ ಇರುವಂಥ ವಾಹನಗಳನ್ನು ಬಂದೋಬಸ್ತ್ ಮಾಡೋದೇ ದೊಡ್ಡ ತಲೆನೋವಾಗಿದೆ. ರಾತ್ರಿ ಆದರೆ ಸಾಕು, ಚಕ್ರಾಯನ ಕೆರೆಯಲ್ಲಿ ಪುಂಡ ಪೋಕರಿಗಳ ಕಾಟ ಹೆಚ್ಚಾಗಿದೆ. ನೈಟ್ ಟೈಮ್ನಲ್ಲಿ ಬರ್ತಾರೆ, ವೆಹಿಕಲ್ಗಳ ಪಾರ್ಟ್ಸ್ ಕದ್ದು ಎಸ್ಕೇಪ್ ಆಗ್ತಾರೆ. ಇದು ಸಮಸ್ಯೆ ತಂದಿರುತ್ತೆ.